ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ದ ಫ್ಯೂಚರ್. ಸೊ ಪ್ರೆಸ್ ಏನಿವೆ ನಮ್ಮ ಡೆಮೊಕ್ರಸಿಯಲ್ಲಿ ಫೋರ್ತ್ ಪಿಲ್ಲರ್ ಅಂತ ಹೇಳ್ತಾರೆ. ಮೇಜರ್ ರೀಸನ್ ಏನಂತ ಹೇಳಿದರೆ ನಮ್ಮದು ಲೆಜಿಸ್ಲೇಟಿವ್, ಎಕ್ಸಿಕ್ಯೂಟಿವ್, ಜುಡಿಷಿಯರಿ ಎಲ್ಲ ಯಾವ ಥರ ಕೆಲಸ ಮಾಡ್ತಾ ಇದ್ದೀವಿ. ಸೊ ಅದನ್ನು ಆ್ಯಕ್ಟಿವ್ ಆಗಿ ನೋಡ್ತಾ ಇರೋದು ಪ್ರೆಸ್ ಅವರ ಕೆಲಸ. ಆ್ಯಂಡ್ ಪ್ರಾಪರ್ ರಿಪೋರ್ಟಿಂಗ್ನ ಅವ್ರ ಕಡೆಯಿಂದ ತೊಗೊಳ್ತೀವಿ, ಅದೊಂದು ಮೇಜರ್ ಫೀಡ್ಬ್ಯಾಕ್ ಥರ ಆಗುತ್ತೆ. ಸೊ ಈ ಟಿ ವಿ 23 ಈ ನ್ಯೂಸ್ ಚಾನಲ್ ಸ್ಟಾರ್ಟ್ ಮಾಡ್ತಾರೋ, ಸೊ ಅವರು ಅದೇ ಥರ ಪಾರದರ್ಶಕವಾಗಿ ನಮ್ಮ ಜಿಲ್ಲೆಯಲ್ಲಿ ಏನೇನೆಲ್ಲ ನ್ಯೂಸ್ ನಡೀತಾ ಇದೋ ಅದನ್ನು ನಮ್ಮ ಗಮನಕ್ಕೆ ತಂದುಬಿಟ್ಟು ನಮ್ಮ ಕೆಲಸದಲ್ಲಿ ಏನಾದರೂ ಸಮಸ್ಯೆ ಇದ್ದರೂ ಕೂಡ ಇಮಿಡಿಯೇಟಾಗಿ ನಮಗೆ ಫೀಡ್ಬ್ಯಾಕ್ ಥರನೂ ಅವರು ಇರ್ತಾರಂತ ಇದ್ದೀನಿ. ಸೊ ಐ ವಿಶ್ ದಮ್ ಆಲ್ ದಿ ಬೆಸ್ಟ್ ಫಾರ್ ದ ಫ್ಯೂಚರ್. ಸೊ ನಮ್ಮದು ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಜಿಲ್ಲಾ ಪಂಚಾಯತ್ ಆಗಿದ್ದೀನಿ. ಸೊ ಜಿಲ್ಲಾ ಪಂಚಾಯತ್ ವತಿಯಿಂದ ನಮಗೆ ಎಸ್ಪೆಷಲಿ ಮೊಳಕಾಲ್ಮೂರು ಕಡೆ ಅಲ್ಲ, ನಮ್ಮ ಡಿಸ್ಟ್ರಿಕ್ಟ್ ಆದಷ್ಟು ಡ್ರಾಟ್ ಎಫೆಕ್ಟೆಡ್ ಇರೋದ್ರಿಂದ ಎಸ್ಪೆಷಲಿ ಮೊಳಕಾಲ್ಮೂರು ಕಡೆ ಅಲ್ಲ, ಅಲ್ಲಿ ನಮ್ಮದು ಉದ್ಯೋಗ ಖಾತ್ರಿಯಲ್ಲಿ ಆದಷ್ಟು ನೀವು ಬೆನಿಫಿಟ್ಸ್ ಎಲ್ಲ ಪಡೆಯಬಹುದು. ಒಂದು, ನೀವು ಬೇರೆಯವರು ಏನಾದರೂ ಕೆಲಸಕ್ಕೆ ಹೋದರೂ ಕೂಡ ನಿಮಗೆ ಹಣ ಸಿಗುತ್ತೆ, 275 ರುಪೀಸ್ ಪರ್ ಡೇ ಕೊಡ್ತಾರೆ. ಅದರ ಜೊತೆಗೆ ನಿಮಗೆ ಏನಾದರೂ ಜಮೀನು ಇದ್ದರೆ ಅಲ್ಲಿ ನೀವು ಕೃಷಿ ಹೊಂಡ ಮಾಡಬಹುದು, ಹಾರ್ಟಿಕಲ್ಚರ್ ರೇಷ್ಮೆ ಏನಾದರೂ ಮಾಡಬೇಕಂತಂದ್ರೂ ಕೂಡ ಅದಕ್ಕೂ ಅವಕಾಶ ಇದೆ, ಮೀನುಗಾರಿಕೆಯಿಂದ ಮಾಡಬೇಕಂತಂದ್ರೂ ಕೂಡ ಅದಕ್ಕೂ ಅವಕಾಶ ಇದೆ, ಬರೀ ಪ್ಲಾಂಟೇಷನ್ ಮಾಡಬೇಕು, ಸಸಿ ನಡಬೇಕಂತಂದ್ರೂ ಕೂಡ ಅದಕ್ಕೂ ಅವಕಾಶ ಇದೆ. ಸೊ ಆದಷ್ಟು ನಮ್ಮ ಕಡೆಯಿಂದನೂ ನಿಮಗೆ ನಾವು ಎಕ್ಸ್ಟೆನ್ಸಿವ್ ಆಗಿ ಸಪೋರ್ಟ್ ಕೊಡ್ತೀವಿ. ನಿಮ್ಮ ಕಡೆಯಿಂದನೂ ಏನು ನಿಮಗೆ ಬೇಡಿಕೆ ಇದೆ ಅಥವಾ ಏನಾದರೂ ಸಮಸ್ಯೆ ಇದೆ, ಈ ಥರ ಸಜೆಷನ್ ಸಲಹೆಗಳು ಏನಿದ್ರೂ ಕೂಡ ಪ್ರೆಸ್ ಮುಖಾಂತರನೂ ಇಮಿಡಿಯೇಟಾಗಿ ನಿಮಗೆ ಬಂದರೆ ನಮಗೆ ತಿಳಿಸ್ರಿ. ಅದರ ಜೊತೆಗೆ ನಮ್ಮ ಕಡೆ ಏನಾದರೂ ಸಮಸ್ಯೆ ಇದ್ದರೂ ಕೂಡ ಇಮಿಡಿಯೇಟ್ಲಿ ಔಟ್ರೀಚ್ ಮಾಡಿಬಿಟ್ಟು ನಿಮ್ಮ ಕಡೆಯಿಂದ ಸಜೆಷನ್ಸ್ ತೊಗೊಳ್ತೀವಿ. ಥ್ಯಾಂಕ್ ಯು ಸೋ ಮಚ್.